ಯಾರೇ ಗುಂಪು ಮಾಡಿದ್ರು ಬಿಜೆಪಿಲಿ ಅದಕ್ಕೆ ಮನ್ನಣೆ ಅನ್ನೋದು ಸಿಗಲ್ಲ. ನಮ್ಮಲ್ಲಿರೋದು ಒಂದೇ ಬಣ, ಅದು ಬಿಜೆಪಿ ಬಣ. ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಹೇಳಿಕೆ ಇದು. ನಾಳೆ ಅರುಣ್ ಸಿಂಗ್ ಬರ್ತಾ ಇದ್ದಾರೆ, ಸರ್ಕಾರದ ಸುಧಾರಣೆಗೆ ಸಲಹೆ ಮತ್ತು ಸೂಚನೆಯನ್ನ ಕೊಟ್ಟು ಹೋಗ್ತಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಈ ರೀತಿಯಾಗಿ ಅಶ್ವಥ್ ನಾರಾಯಣ್ ಮುಂದಾಗ್ತಾ ಇದ್ದಾರೆ. ಇರೋರೆಲ್ಲ ಬಿಜೆಪಿ ಬಿಜೆಪಿ ಅಡಿಯಲ್ಲಿ ಇರುವಂತದ್ದಿದೆ. ಯಾರೇ ಬಣ ಅಂತ ಇದ್ರೆ ಯಾವ ಬಣಕ್ಕೂ ಇಲ್ಲಿ ಅವಕಾಶ ಇಲ್ಲ. ಪಕ್ಷ ಪಕ್ಷದ ಹಿತದಲ್ಲಿ ಕೆಲಸ ಮಾಡುವಂಥದ್ದಾಗಬೇಕು. ಇಲ್ಲಿ ಯಾರೇ ಬಣ ಅಂದರೂ ಬಣಕ್ಕೊಳಗೆ ಅವಕಾಶ ಇಲ್ಲ. ಯಾರು ಬಣ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಇಲ್ಲಿ ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಣ ಬಿಟ್ಟರೆ ಇನ್ಯಾವ ಬಣದ ಇನ್ಯಾರ ಆಶ್ರಯಗಳು ನಮ್ಮ ಆಶ್ರಯಗಳಿರುವಂಥದ್ದು ಗುಂಪು ಇರುವಂಥದ್ದಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲ. ಯಾರೇ ಗುಂಪು ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇರಲ್ಲ, ಯಾವುದೇ ಅದಕ್ಕೆ ಪ್ರೋತ್ಸಾಹ ಇರಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇರೋರೆಲ್ಲ ಬಿಜೆಪಿ ಬಿಜೆಪಿ ಅಡಿಯಲ್ಲಿ ಇರೋವಂಥದ್ದಿದೆ. ಯಾರೇ ಬಣ ಅಂತ